ನಮಸ್ತೆ ಸ್ನೇಹಿತೆ, 6ನೇ ವಿಡಿಯೋಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಮೊಟ್ಟೆ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೊಟ್ಟೆ ತೆಗೆಯೋದ್ರಿಂದ ಲಾಭ ಇದೆಯಾ ನಷ್ಟ ಇದೆಯಾ ಅನ್ನೋದ್ರ ಇವತ್ತು ಬಗ್ಗೆ ಹೇಳ್ಕೊಡ್ತೀನಿ. ಜಾಸ್ತಿ ಜನಕ್ಕೆ, ತುಂಬ ಜನಕ್ಕೆ ಮೊಟ್ಟೆ ಬಗ್ಗೆ ತುಂಬ ಕುತೂಹಲ ಇದೆ. ನೋಡಿ ಸ್ನೇಹಿತರೆ, ನನ್ನ ಸೈಡಲ್ಲೂ ಆಲ್ರೆಡಿ ಮೊಟ್ಟೆ ಇಡ್ತಾ ಇದೆ. ನಾನು ಮೊಟ್ಟೆ ಪರ್ಪಸ್ಗೋಸ್ಕರ ಏನು ಕೋಳಿನ ಯೂಸ್ ಮಾಡ್ತಾ ಇಲ್ಲ. ಏನಿದ್ರು ಕೋಳಿನ ಸಾಕ್ತೀವಿ ಮಾರ್ಲಿಕ್ಕೋಸ್ಕರ ಕೋಳಿ ಇಟ್ಕೊಂಡಿರೋದು. ಆಗಲೆ ಇದು 4.5 ತಿಂಗಳಾದ್ರಿಂದ ಮೊಟ್ಟೆನ ಇಡ್ತಾ ಇದೆ ಸ್ನೇಹಿತರೆ ನನ್ನ ಸೆಡ್ನಲ್ಲಿ. ನೋಡಿ ಇಷ್ಟು ಕೋಳಿ ಇದೆ, ಇಷ್ಟು ಕೋಳಿಗೆ ಒಂದು ಡೈಲಿ ಒಂದು 20-30 ಮೊಟ್ಟೆ ಬರ್ತಾ ಇದೆ ಆಲ್ರೆಡಿ ಇವಾಗ. ಸ್ನೇಹಿತರೆ ತುಂಬ ಜನ ಕೇಳ್ತಾರೆ, ತುಂಬ ಜನಕ್ಕೆ ಒಂದೇ ಒಂದು ಆಸೆ, ಮೊಟ್ಟೆ ಮಾರಿ ದುಡ್ಡು ಮಾಡ್ಬೋದು, ಮೊಟ್ಟೆ ಮಾಡಿ ದುಡ್ಡು ಮಾಡ್ಬೋದು ಅಂತ. ನೀವು ಅಂದ್ಕೊಳ್ಳೋದ್ರಲ್ಲಿ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಏನಪ್ಪ ಅಂದರೆ ಇಲ್ಲಿ ಮೊಟ್ಟೆ ಮಾರೋದ್ರಿಂದ ಲಾಭ ತುಂಬ ಕಡಿಮೆ. ನೀವು 10-20-30 ಕೋಳಿನ ಇಟ್ಕೊಂಡು ಮನೆ ಹತ್ರ ಮೊಟ್ಟೆ ತೆಗೆದುಕೊಂಡು ಇಲ್ಲಿ 100, 200, 300, 400, 500 ಇಟ್ಕೊಳ್ಳಿ ಇಟ್ಕೊಂಡು ಮನೆ ಹತ್ರ ಮೊಟ್ಟೆ ತೆಗೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ. ಅದು ಯಾವ ಥರ ಅಂದರೆ, ಮನೆ ಹತ್ರ ನೀವು 10-20 ಕೋಳಿ ಇಟ್ಕೊತೀರ, ಮನೆ ಹತ್ರ ಅದು ನೀವು ಒಂದೇ 1 ರೂಪಾಯಿ ಮೇವು ಕೂಡ ಫೀಡ್ ಕೂಡ ಹಾಕಲ್ಲ, ಫೀಡ್ ಕಾಸ್ಟ್ ಇಲ್ಲ, ಆರಾಮಾಗಿ ಅದು ಹೊರಗಡೆ ಮೇಯ್ಕೊಳ್ಳುತ್ತೆ. ನಿಮಗೆ ಡೈಲಿ ಒಂದು 2, 3, 4, 5, 10 ಮೊಟ್ಟೆ ಸಿಗುತ್ತೆ, ಅದನ್ನು ನೀವು ಒಳ್ಳೆ ರೇಟಿಗೆ ಮಾರ್ಕೋತೀರ. ಆದರೆ ಇಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಆಗೋ ತೊಂದರೆಗಳೇನಪ್ಪ ಅಂದರೆ, ಈಗ ಎಕ್ಸಾಂಪಲ್ಗೆ ನಾವು ಒಂದು ಮೊಟ್ಟೆನ ತೆಗಿಬೇಕು ಅಂತ ಅಂದ್ಕೊಂಡ್ರೆ, ಮೊಟ್ಟೆ ಅದ್ರ ಬಗ್ಗೆ ಲಾಭ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡಬೇಕು ಅಂದರೆ ಒಂದು 400 ಕೋಳಿ ಎಕ್ಸಾಂಪಲ್, ಒಂದು 400 ಕೋಳಿ, ಒಂದು 50 ಮೇಲು, 400 ಫೀಮೇಲ್ ಆದರೆ ಒಂದು 50 ಮೇಲ್ ಹಾಕೊಂಡ್ರೆ ಟೋಟಲಿ 450 ಕೋಳಿ ಹಾಕೊಂಡು ಒಂದು ಪ್ರಾಜೆಕ್ಟ್ ಮಾಡ್ತೀವಿ. 450 ಕೋಳಿ ಹಾಕೊಂಡು ಒಂದು ಪ್ರಾಜೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಟೋಟಲಿ 1/3 ಅಂದ್ರೂ ನಮಗೆ ಮೊಟ್ಟೆ ಸರಿಸುಮಾರು ಒಂದು 150 ಮೊಟ್ಟೆವರೆಗೂ ಬರ್ತದೆ. ಮ್ಯಾಕ್ಸಿಮಮ್ ಒಂದು 150 ಮೊಟ್ಟೆ ಎವ್ರಿ ಡೇ ಬರುತ್ತೆ. ಒಂದು ಮೊಟ್ಟೆನ ನೀವು 150 ರೂಪಾಯಿ ಮೊಟ್ಟೆ ಬಂದಾಗ ಒಂದು ಮೊಟ್ಟೆನ ನೀವು 5-6 ರೂಪಾಯಿ ಮಾರಬೇಕಾಗುತ್ತೆ ಸ್ನೇಹಿತರೆ ಅಷ್ಟೇ. ನೀವು 10 ರೂಪಾಯಿಗೆಲ್ಲ ಹೋಗುತ್ತೆ ಅಂತ ಅನ್ಕೋತೀರಿ, ಆದರೆ ಅದು 10 ರೂಪಾಯಿಗೆ ಹೋಗಲ್ಲ. ಯಾಕೆಂದರೆ 1, 2, 3 ಮೊಟ್ಟೆ ಇದ್ದರೆ, 1, 2, 3, 4, 5 ಮೊಟ್ಟೆ ಇದ್ದರೆ ನಿಮಗೆ ಒಳ್ಳೆ ಬೇಡಿಕೆ ಇರುತ್ತೆ, ಯಾರೋ ಒಬ್ರು ಕೇಳ್ತಾರೆ, ಆರಾಮಾಗಿ ಮಾರ್ಕೊಂಡು ದುಡ್ಡು ಮಾಡ್ಕೊತೀರ. ಈ ದೊಡ್ಡ ಮಟ್ಟದಲ್ಲಿ ಸಾಕಿದಾಗ ಡೈಲಿ 150 ಮೊಟ್ಟೆ ಇದ್ದಾಗ ನೀವು ಕಸ್ಟಮರ್ನ ಹುಡ್ಕೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಪ್ರತಿದಿನ 150 ಬಂದಾಗ ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಯಾರಿಗೆ ಯಾರ್ಯಾರಿಗೆ ಅಂತ ಕೊಡ್ತೀರಾ? ಇವತ್ತು ಯಾರೋ ಒಬ್ಬರಿಗೆ ಒಂದು 10 ಮೊಟ್ಟೆ ಕೊಟ್ಟರೆ ಮತ್ತೆ ಒಂದು ವಾರ ಕೇಳಲ್ಲ ಅವರು. ಅದರಿಂದ ಒಂದು ಮಟ್ಟದಲ್ಲಿ ತೊಂದರೆ ಆಗುತ್ತೆ. ಅವಾಗ ಮೊಟ್ಟೆ ಮಾರಕ್ಕೆ ತೊಂದರೆ ಆದ ಸಂದರ್ಭದಲ್ಲಿ ನೀವು ಮಾಮೂಲಿ ಡೀಲರ್ಗಳಾಗಲಿ ಅಂಗಡಿಯರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಆ ಅಂಗಡಿಯರು ಅವಾಗ ನಿಮಗೆ ಏನು 5 ರೂಪಾಯಿ 6 ರೂಪಾಯಿ ಕೊಡೋದು ಸಹ ಕಷ್ಟ. ಹೋಗಲಿ, 6 ರೂಪಾಯಿಗೆ ಮಾರ್ತೀವಿ ಅಂತ ಅಂದ್ಕೊಂಡ್ರೆ ನಿಮಗೆ 150 ಮೊಟ್ಟೆನ ಒಂದು ದಿನಕ್ಕೆ 150 ಮೊಟ್ಟೆನ ಮಾರಿದ್ರೆ ನಿಮಗೆ ಒಂದು ದಿನಕ್ಕೆ 900 ರೂಪಾಯಿ ಆಗುತ್ತೆ. 900 ರೂಪಾಯಿ ಅಂದರೆ ನಿಮಗೆ ತಿಂಗಳಿಗೆ 27,000 ಆಗುತ್ತೆ. ಆದರೆ ಅದರಲ್ಲಿ ಫೀಡ್ ಕಾಸ್ಟು ಸ್ನೇಹಿತರೆ, ನೀವು ಫೀಡ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ, ಇವತ್ತು ನಮ್ಮ ಮಂಡ್ಯ ಡಿಸ್ಟಿಕ್ ರೇಂಜಲ್ಲಿ 1 ಕೆಜಿ ಫೀಡ್ ಬಂದು 28 ರೂಪಾಯಿ ಆಗುತ್ತೆ. ನೋಡಿ ಇಲ್ಲೂ ಮೊಟ್ಟೆ ಇಟ್ಟಿದೆ ಸ್ನೇಹಿತರೆ. ನೋಡಿ ನಮ್ಮ ಸಿಡ್ಡಲ್ಲಿ ಹೆಂಗೆ ಮೊಟ್ಟೆ ಇರ್ತದೆ, 28 ರೂಪಾಯಿ ಒಂದು ಮಂಡ್ಯ ಡಿಸ್ಟಿಕ್ಕು ಫೀಡ್ ಕಾಸ್ಟು. 450 ಕೋಳಿಗೆ ಫೀಡು ಹೆಚ್ಚು ಕಮ್ಮಿ 1/2 ಚೀಲ ಫೀಡ್ ಬೇಕು. 1/2 ಚೀಲ ಫೀಡ್ ಬೇಕು ಅಂದರೆ ಹೆಚ್ಚು ಕಮ್ಮಿ 700-750 ರೂಪಾಯಿ ಫೀಡ್ಗೆ ಬೇಕಾಗುತ್ತೆ. ನಿಮಗಲ್ಲಿ ಉಳಿಯೋದಿನ 100-150 ರೂಪಾಯಿ ದುಡ್ಡು ಉಳಿಯೋದು ಕಷ್ಟ. ಅಷ್ಟೆಲ್ಲ ಮಾಡಿ ಸಾಕಿ ಎಲ್ಲ ಮಾಡಿ 150 ರೂಪಾಯಿ ಉಳಿತದೆ. ನೀವೇ ಯೋಚನೆ ಮಾಡಿ ಲಾಭ ಎಷ್ಟಿದೆ ಅಂತ. ಅದರೊಳಗಡೆ ಹೆಂಗೋ ಇನ್ನೂ ಏನೋ ಮಾಡಿ ಜೋಳ ರಾಗಿ ಪಾಗಿ ಹಾಕೊಂಡು ಏನಾದರೂ ಮಾಡಿ ಏನೋ ಮಾಡಿ ಮೊಟ್ಟೆನ ಸ್ವಲ್ಪ ಫೀಡ್ ಕಾಸ್ಟ್ನ ಉಳಿಸ್ತೀರ ಉಳಿಸ್ರಿ ಅಂತ ಅಂದ್ಕೊಂಡ್ರು, ಅಲ್ಲಿ ಮತ್ತೆ ಪ್ರಾಬ್ಲಮ್ ಏನಪ್ಪ ಅಂದರೆ 15 ದಿನ ಆಯ್ತದಂಗೆ ಒಂದು ಕೋಳಿ ಒಂದು 10-17 ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ತಕ್ಷಣ ಕಾವೇ ಕುಂತ್ಕೊಂಡ್ಬಿಡುತ್ತೆ. 1-2 ಕೋಳಿ ಆದರೆ ಹೆಂಗೋ ಅದನ್ನು ಮೇಂಟೈನ್ ಮಾಡ್ಬೋದು. ಏನಾದ್ರು ಮಾಡಿ ಆಲ್ಟ್ರ್ ಏನಾದ್ರು ಮಾಡ್ಬೋದು ಅದಕ್ಕೆ ಕಾವೇ ಕುಂತ್ಕೊಂಡ್ರೆ. ಇಲ್ಲಿ ಇಡೀ ಸೆಡ್ಡೆನೆ 400 ಕೋಳಿ ಅಂದ್ರೆ ಒಂದೊಂದಾಗಿ ಮೊಟ್ಟೆ ಇಡ್ತಾ ಎಲ್ಲ ಒಂದು ತಿಂಗಳು 1.5 ತಿಂಗಳು ಇಡೀ ಸೆಡ್ಡೆ ಕಾವೇ ಕುಂತ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಅವಾಗ ನೀವು ಏನು ಮಾಡಲಿಕ್ಕೂ ಆಗಲ್ಲ. ನೀವೇ ಒಂದು ಚೂರು ಯೋಚನೆ ಮಾಡಿ, ಇಡೀ ಸೆಡ್ಡೆ ಕಾವೇ ಕುಂತ್ಕೊಂಡ್ಬಿಡುತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ, ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಗೇಜ್ ಲೈನ್ ಇದ್ದರೆ ಅದು ಈಸಿ ಆಗುತ್ತೆ. ಆ ಥರ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಮೊಟ್ಟೆಯಿಂದ ಖಂಡಿತವಾಗ್ಲೂ ಲಾಭ ಮಾಡೋಕ್ಕಾಗಲ್ಲ.
ಮಾಡಿದ್ರು ಮಾಡ್ತಾರೆ ಇದಾರೆ, ಆದ್ರೆ ಮಾಡಿದ್ರೆ ಸಣ್ಣ ಪ್ರಮಾಣದಲ್ಲಿ ಏನೋ ಅಷ್ಟೋ ಇಷ್ಟೋ ಮಾಡ್ಕೊಂಡ್ರೆ ಲಾಭ ಸಾಧನೆ ಮಾಡ್ಬೋದು ಹೊರತು ಈ ನಾವು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಲಾಭ ಮಾಡಕ್ ಆಗಲ್ಲ ಸ್ನೇಹಿತರೆ. ಲಾಭ ಮಾಡೋದು ಹೆಂಗೆ ಅಂದ್ರೆ ಈ ಮಾಮೂಲಿ ಮೊಟ್ಟೆನ ಹ್ಯಾಚರಿ ಕಳಿಸ್ತಾರೆ ಅವ್ರಿಗೆ ಮಾತ್ರ ಅದು ಲಾಭ ಆಗುತ್ತೆ. ಯಾಕೆಂದ್ರೆ ಒಂದು ಒನ್ ಟು ಡಬಲ್ ಹೋಗುತ್ತೆ ಒಂದು ಮೊಟ್ಟೆ 12 ರೂಪಾಯಿ 13 14 ರೂಪಾಯಿ ಒಂದು ಮೊಟ್ಟೆ ಮಾರೋದ್ರಿಂದ ಅವರಿಗೆ ವರ್ಕೌಟ್ ಆಗುತ್ತೆ, ಫೀಡ್ಗೋದಕ್ಕೂ ವರ್ಕೌಟ್ ಆಗುತ್ತೆ. ನಾವು ಮಾರೋದು 5 ರೂಪಾಯಿ 6 ರೂಪಾಯಿ ಮೊಟ್ಟೆ ಮಾರಕ್ಕೆ ಹೋದಾಗ ನಮಗೆ ಪ್ರೊಡಕ್ಷನ್ ಕಾಸ್ಟೇ ಜಾಸ್ತಿ ಬಿದ್ದುಬಿಡುತ್ತೆ ಸ್ನೇಹಿತರೆ. ಅದರಿಂದ ಇಲ್ಲಿ ಮೊಟ್ಟೆಲಿ ಯಾವಾಗಲೂ ಖಂಡಿತವಾಗ್ಲೂ ಲಾಭ ಮಾಡಕ್ಕೆ ಆಗಲ್ಲ. ನೀವೇ ಸ್ವಲ್ಪ ಯೋಚನೆ ಮಾಡಿ, ಒಂದು ದಿನಕ್ಕೆ 700-800-900 ರೂಪಾಯಿ ಫೀಡ್ ಬೇಕಾಗುತ್ತೆ, 700-800 ಮೊಟ್ಟೆ ಮಾರೋದು 700-800 ರೂಪಾಯಿ ಬರುತ್ತೆ. ನಾವು ಸಾಕು ಕೂಡ ಏನು ಪ್ರಯೋಜನ ಬರಲ್ಲ. ಅದರೊಳಗೂ ರಾಗಿ ಪಾಗಿ ಯಾಕೋ ಮೇಂಟೈನ್ ಮಾಡ್ತೀವಿ ಅಂದ್ರೂ ಅಲ್ಲಿ ಕೋಳಿ ಕಾಗೆ ಕುಂತ್ಕೊಂಡ್ಬಿಡುತ್ತೆ, ಅವಾಗ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ ಸ್ನೇಹಿತರೆ. ಅದರಿಂದ ಏನು ಉತ್ತಮ ಏನಪ್ಪಾ ಅಂದ್ರೆ ಏನೋ ಕೋಳಿಗಳನ್ನ ತಗೊಂಬರ್ಬೇಕು, ಮರಿಗಳನ್ನ ತರಬೇಕು, ಸಾಕ್ಬೇಕು, ದಪ್ಪ ಮಾಡ್ಬೇಕು, ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ. ಅದು ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ನಿಮಗೆ ಮುಂದಿನ ವೀಡಿಯೋ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.